ಕಳೆದೆರಡು ಕಂತುಗಳಲ್ಲಿ ನಿಮಗೆ ರಾಮ ಜನ್ಮಭೂಮಿಯ ದರ್ಶನ ಮಾಡಿಸಿರುವ ಹೊಸದಿಗಂತ ಪ್ರಭು ಶ್ರೀರಾಮನ ಆರತಿಯ ದರ್ಶನ ಒದಗಿಸಿ ಆವಾರದಲ್ಲಿರುವ ಕೋದಂಡರಾಮನ ಕೆತ್ತನೆಯನ್ನ ಮರದಲ್ಲಿ ಮಾಡಿರುವ ಮಂದಿರ ಮಾದರಿಯನ್ನೆಲ್ಲ ತೋರಿಸಿದೆ. ಆದರೆ ಭವ್ಯ ರಾಮ ಮಂದಿರಕ್ಕಾಗಿ ಹೇಗೆಲ್ಲ ಕೆಲಸ ನಡೀತಾ ಇದೆ ಎನ್ನುವ ಕುತೂಹಲವು ನಿಮ್ಮಲ್ಲಿರಬಹುದಲ್ವಾ? ಈಗೋ ನಾವಿಲ್ಲಿ ಅಂಥ ಕೌತುಕವನ್ನು ತಣಿಸ್ತಾ ಇದ್ದೇವೆ. ರಾಮ ಜನ್ಮಭೂಮಿಯಲ್ಲಿ ಸದ್ಯಕ್ಕೆ ನಡೀತಾ ಇರೋದು ಬುನಾದಿಯ ಕೆಲಸ. ಭಕ್ತರು ದೇಣಿಗೆ ನೀಡಿದ ಇಟ್ಟಿಗೆಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳೋದು, ರಾಜಸ್ಥಾನದಿಂದ ಗುಲಾಬಿ ವರ್ಣದ ವಿಶೇಷ ಕಲ್ಲುಗಳನ್ನು ತರೋದು, ಇವೆಲ್ಲ ಮಂದಿರ ನಿರ್ಮಾಣದ ಅಂಶಗಳಾಗಿದ್ದರೂ ಈ ಹಂತಗಳನ್ನೆಲ್ಲ ತಲುಪೋದಕ್ಕೆ ಇನ್ನೂ ದಿನಗಳು ದೂರ ಇವೆ. ಈ ವರ್ಷ ಮಾರ್ಚ್ನಿಂದ ಜನ್ಮಭೂಮಿಯಲ್ಲಿ ಬುನಾದಿಗಾಗಿ ತೋಡಿರುವ ಗುಂಡಿಯಲ್ಲಿ ಕಾಂಕ್ರೀಟ್ ಮಿಶ್ರಣವನ್ನು ತುಂಬಿಸುವ ಕಾರ್ಯ ಪ್ರಗತಿಯಲ್ಲಿದೆ. ದಿನದ 24 ತಾಸುಗಳ ಕಾಲವೂ ಪಾಳೆಗಳಲ್ಲಿ ಕೆಲಸ ನಡೀತಾ ಇದೆ. ಇದು ಅಂತಿಂತ ಬುನಾದಿ ಅಲ್ಲ. ಸಾಮಾನ್ಯವಾಗಿ ಚೌಕ ಇಲ್ಲವೇ ಆಯತಾಕಾರದಲ್ಲಿರುವ ಅಡಿಪಾಯ ಇಲ್ಲಿ ಅಂಡಾಕಾರದಲ್ಲಿದೆ. ಅಡಿಪಾಯವನ್ನು ಒಟ್ಟು 44 ಪದರಗಳಿಂದ ಭರ್ತಿ ಮಾಡಬೇಕಿದೆ. ಒಂದಡಿ ದಪ್ಪದ ಪದರವನ್ನು ಹಾಕಿ ರೋಲರ್ನಿಂದ ಹದಗೊಳಿಸೋದಕ್ಕೆ 4-5 ದಿನ ತೆಗೆದುಕೊಳ್ಳುತ್ತೆ. ಅಕ್ಟೋಬರ್ ಒಳಗೆ ಕಾಮಗಾರಿ ಮುಗಿಸೋ ಗುರಿ. ಹೀಗಾಗಿ ಮಳೆಯನ್ನೂ ಲೆಕ್ಕಿಸದೆ ದುಡಿಮೆ. ಮಳೆ ಶುರುವಾದರೆ ಕ್ರಿಕೆಟ್ ಪಿಚ್ಗೆ ಟರ್ಪಾಲ್ ಹೊದಿಕೆ ಹಾಕ್ತಾರಲ್ಲ, ಅಂಥದೇ ವ್ಯವಸ್ಥೆ ಇದೆ. ಅಕ್ಕಪಕ್ಕ ಮಳೆ ನೀರು ಜಮೆ ಆಗಿದ್ರೆ ಅದನ್ನು ಪಂಪ್ ಮಾಡಿ ಹೊರಹಾಕುವ ವ್ಯವಸ್ಥೆ ಇದೆ. ತಾಂತ್ರಿಕವಾಗಿ ಹೇಳೋದಾದರೆ ರಾಮ ಮಂದಿರದ ಬುನಾದಿ ನಿರ್ಮಾಣದಲ್ಲಿ 2.5% ಮಾತ್ರ ಸಿಮೆಂಟ್ ಬಳಕೆಯಾಗುತ್ತೆ. ಉಳಿದಂತೆ ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ ತಂತ್ರಜ್ಞಾನದಲ್ಲಿ ನೆಲದ ಸುಧಾರಣೆ ಮಾಡಲಾಗ್ತಾ ಇದೆ. ಇದರ ನಿರ್ಮಾಣ ಕಾರ್ಯದಲ್ಲಿರೋದು L&T ಅಂತ ಹೆಸರುವಾಸಿ ದೈತ್ಯ ಕಂಪನಿ. ಕಾಮಗಾರಿ ಗುಣಮಟ್ಟ ಪರೀಕ್ಷಿಸೋಕಿರೋದು ಟಾಟಾ ಕನ್ಸಲ್ಟೆನ್ಸಿಯ ಸಹಯೋಗ. ಇನ್ನುಳಿದ ಸಮನ್ವಯ ಕಾರ್ಯಕ್ಕಂತೂ ಟ್ರಸ್ಟ್ ಇದ್ದೇ ಇದೆ. ನೆನಪು ಮಾಡಿಕೊಳ್ಳೋಣ, ಹತ್ತಿರ 500 ವರ್ಷಗಳ ಕಾಲ ರಾಮ ಮಂದಿರದ ಅಸ್ತಿತ್ವವನ್ನೇ ಸುಳ್ಳಾಗಿಸುವ ಸಂಘರ್ಷ ನಡೆದರೂ ಅಂಥ ಶಕ್ತಿಗಳಿಗೆ ಗೆಲ್ಲಲಿಕ್ಕಾಗಲಿಲ್ಲ. ಏಕೆಂದರೆ ಜನ್ಮಭೂಮಿಯ ಬುನಾದಿಯಲ್ಲಿ ಅಡಗಿದ್ದ ಸತ್ಯಗಳು ಮುಚ್ಚಿಡಲಾಗದಷ್ಟು ಪ್ರಖರವಾಗಿದ್ದವು. ಅಂಥ ರಾಮ ಮಂದಿರದ ಮರುನಿರ್ಮಾಣಕ್ಕೆ ಮತ್ತೆ ಬುನಾದಿ ಹಾಕುತ್ತಿರುವಂಥ ಐತಿಹಾಸಿಕ ದಿನಗಳಿಗೆ, ದೃಶ್ಯಗಳಿಗೆ ಸಾಕ್ಷಿಯಾಗುತ್ತಿರುವ ಭಾಗ್ಯ ವಿಶೇಷ ನಮ್ಮೆಲ್ಲರದ್ದು.